ಹಶ್ವಾಗ್ತಿದೆ ಅಲ್ಲ. ಏನಾದ್ರು ಆರ್ಡರ್ ಮಾಡೋಣ. ಅತ್ತೆ ನೀವ್ ಹೇಳ್ತೀರಾ ಆಚೆ ಊಟ ತಿನ್ಬಾರ್ದು ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಾರಿ, ಮನೇಲಿ ಏನಾದ್ರೂ ಮಾಡ್ತೀನಿ. ಏನ್ ತಿಂತೀಯ ಹೇಳು. ಏನ್ ತಿನ್ನೋಕಿದೆ? ಏನಾದ್ರು ಆಪ್ಷನ್ಸ್ ಕೊಡಿ. ಏಯ್ ನನ್ನ ಮಗನೇ, ಇದನ್ನೇನ್ ಹೋಟೆಲ್ ಅನ್ಕೊಂಡ್ಯಾ? ಮನೆ ಕಣೋ. ಏನಿದು ಆಪ್ಷನ್ಸ್ ಬೇಕಂತೆ? ಆಪ್ಷನ್ಸ್ ಏನಿದೆ ನೋಡ್ತೀನಿ. ನೀರು ಓಕೆ ಸರಿ ಇರು. ಬಂದೆ ಸುಕೃತಾ, ನಿನ್ನ ಆಪ್ಷನ್ಸ್ ಏನೇನಿದೆ ಗೊತ್ತಾ? 2 minutes ನೂಡಲ್ಸ್, ಆಮೇಲೆ ಚಿಪ್ಸ್, ಆಮೇಲೆ ಪಾಪ್ಕಾರ್ನ್, ಇನ್ನೇನಿಟ್ಟಿದ್ದಾರೆ ಇದು ಇದೆ ಕಣ ಫ್ರೈಸ್, ಆಮೇಲೆ ಕಡ್ಲೆಪುರಿ ಇದೆ. ಹೇ ನಿನ್ ಫೇವ್ರೆಟ್ ಕಣೋ ಸುಕೃತ, ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ಉಪ್ಪಿಟ್ಟು ಯಾರತ್ತೆ ಇಷ್ಟೊತ್ತಿನಲ್ಲಿ ತಿಂತಾರೆ? ಚೀಸ್ ಬಾಲ್ಸ್ ಇದೆ. ಇಷ್ಟೆಲ್ಲ ಇದೆ ಮಾರಾಯ. ನೌ ಟೆಲ್ ಮೀ, ಏನ್ ಮಾಡ್ಕೊಂಡು ತಿನ್ನೋಣ? ಹಲೋ ಎಕ್ಸ್ಕ್ಯೂಸ್ ಮೀ ಲೇಡಿ, ನೀವು ಕೊಟ್ಟಿದ ಆಪ್ಷನ್ಸ್ ಅಲ್ಲಿ 90% ಅನ್ಹೆಲ್ದಿ ಫುಡ್ ಅಂದ್ರೆ ಜಂಕ್ ಫುಡ್. ಅದನ್ನೇನಾದ್ರು ಮಾಡ್ಕೊಂಡು ತಿಂದ್ರೆ ಇಬ್ರು ಉಗಿಸ್ಕೋತೀವಿ. ಇನ್ ಮಿಕ್ಕಿತ್ತಲ್ಲ 10%, ಅದನ್ನ ಯಾರು ಮಾಡ್ಕೊಂಡು ತಿನ್ನಕ್ಕಾಗತ್ತಾ? ಸುಕೃತ್ ಏನಾಯ್ತು ನಿನ್ಗೆ? ಹುಷಾರಿದೀಯ ತಾನೆ? ನೀನು ಜಂಕ್ ಫುಡ್ ಬೇಡ ಅಂತ ಇದ್ಯಾ? ಕಂದ ಚೊರಗಿರ ಬಂದಿದ್ಯೇನೋ? ಸುಮ್ಮನೆ ರೀ ಅತ್ತೆ, ನೀವೇ ತಾನೇ ಹೇಳೋದು ಯಾವಾಗ್ಲೂ ಜಂಕ್ ಫುಡ್ ತಿನ್ಬೇಡ ಜಂಕ್ ಫುಡ್ ತಿನ್ಬೇಡ ಅಂತ. ಓ ಇವಾಗ ಏನೋ ನನ್ನ ರೇಗಿಸ್ತಾರೆ. ಹೌದಪ್ಪ, ನಿನ್ನ ಬೈಯೋದು ನಾನೇ. ಆಮೇಲೆ ನಿನ್ ಮುಖ ಅಂತ ಕೂತಿರ್ತೀಯಲ್ಲ, ಅದನ್ನ ನೋಡ್ಬಿಟ್ಟು ಆರ್ಡರ್ ಮಾಡೋದು ನಾನೇ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದು ನನ್ ಮಕ್ಕೂಗಿತಾರಲ್ಲ, ಅವಾಗ ಉಗಿಸ್ಕೊಳ್ಳೋದು ನಾನೇ. ಅದೇ ಓಕೆ, ನಾನಿವತ್ತು ಬಯಸ್ಕೊಂಡಿದ್ದಕ್ಕೆಲ್ಲ ಒಂದು ಕಂಪನಿ ಚೆಕ್ ಮಾಡ್ಬಿಡ್ತೀನಿ. ಹೆಂಗಪ್ಪ? ಈ ಮನೇಲಿರೋ ತರಕಾರಿನೆಲ್ಲ ತಗೊಂಬಿಟ್ಟು ಒಂದು ಹೆಲ್ತಿ ಫುಡ್ ಮಾಡೋಣ. ಓಹೋ, ಮನೇಲಿರೋ ತರಕಾರಿನೆಲ್ಲ ತಗೊಂಡು ಹೆಲ್ತಿ ಫುಡ್? ಭೇಷ್ ನನ್ನ ರಾಜಕುಮಾರ, ಭೇಷ್. ಇಂದಿಗೆ ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಜೀವನ ಪಾವನವಾಯಿತು, ನಾನು ಪುನೀತಳಾದೆ. ಆಹಾ, ಇನ್ನೇತಕ್ಕೆ ತಡ ಮಗುವೆ? ನಡೆಯಲಿ ಯುದ್ಧ, ಮೊಳಗಲಿ ರಣಕಹಳೆ. ಅತ್ತೆ ಒಂದು ಐಡಿಯಾ. ಏನು? ಸ್ಯಾಲಡ್ ಮಾಡೋಣ. ಮಾಡೋಣ. ಏನೇನು ಬೇಕು ಸ್ಯಾಲಡ್ಗೆ? ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ. ಯಾಸ್ ಹೇಳಪ್ಪ. ಸೌತೆಕಾಯಿ, ಆಮೇಲೆ ಆಮೇಲೆ ಈರುಳ್ಳಿ, ಸೂಪರ್. ನೆಕ್ಸ್ಟ್ ಟೊಮ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್, ನೆಕ್ಸ್ಟ್ ನಿಂಬೆಹಣ್ಣು, ಆಮೇಲೆ ಉಪ್ಪು. ನೋಡಿ ಬಂತಲ್ಲ, ಸೂಪರ್. ಹೇಯ್, ಇದೇ ಸ್ಯಾಲಡ್ಗೆ ಇನ್ನೊಂದು ಇಂಗ್ರೀಡಿಯಂಟ್ ಆ್ಯಡ್ ಮಾಡೋಣ, ಅದು ಸಖತ್ ಸ್ಪೆಷಲ್ ಆಗೋಗುತ್ತೆ. ಅದೇನು ಗೊತ್ತಾ? ಈಗ ಬರುತ್ತೆ ನೋಡು, ಕಾಬೂಲ್ ಚನಾ. ಹೆಂಗೆ? ಸೂಪರ್. ಈಗ ಶುರು ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ ನೋಡು. ಅಬ್ರಕಡಬ್ರಾ, ಗಿಲು 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 ಗಿಲು, ಹುಷ್. ಹೆಂಗೆ? ಎಲ್ಲ ರೆಡಿ ಮಾಡ್ ರೆಡಿ. ಹೆಂಗೆ ನನ್ನ ಮ್ಯಾಜಿಕ್? ಸೂಪರ್. ಈಗ ಇಲ್ಲಿರೋದನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡಿಯತ್ತೆ. ಬರೀ ಅಷ್ಟೇ ಮಾಡಿದ್ರೆ ಸ್ಯಾಲಡ್ ಚೆನ್ನಾಗಿರಲ್ಲ ಕಣೋ. ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗಲ್ಲ, ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಬೇಕಲ್ವಾ? ಅದಕ್ಕೆ ನಾನು ಅದಕ್ಕೊಂದು ಚಟ್ಪಟ ಆಗಿರೋ ಅಂತ ಒಂದು ಚಟ್ನಿ ಹೇಳ್ತೀನಿ. ಅದಕ್ಕೆ ಏನೇನ್ ಬೇಕು ಗೊತ್ತಾ? ಪುದೀನಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರ ನಿಮ್ಗೆ ಹೇಗಿಷ್ಟ ಆಗುತ್ತೋ ಹಾಗೆ ಹಸಿ ಮೆಣಸಿನಕಾಯಿ. ಓಕೆ. ಆಮೇಲೆ ಇಲ್ಲಿದೆ ನೋಡು ಆಲಿವ್ ಆಯಿಲ್. ಈ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಬಿಡಿ. ಬ್ಲೆಂಡ್ ಮಾಡಿಕೊಂಡಿದ್ದ ಈ ಚಟ್ನಿ ಈ ಥರ ಕಾಣುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ. ಈಗ ಈ ಇನ್ಗ್ರೀಡಿಯಂಟ್ಸ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ.
ಮೊದಲನೇದಾಗಿ ನಮ್ಮ ಸ್ಟಾರ್ ಇಂಗ್ರೀಡಿಯಂಟ್ ಕಾಬೂಲ್ ಚನ್ನ. ಆಮೇಲೆ ಸೌತೆಕಾಯಿ, ಅದಾದಮೇಲೆ ಈರುಳ್ಳಿ. ಹಸಿ ಈರುಳ್ಳಿ ತಿನ್ನೋದ್ರಲ್ಲಿ ಮಜ್ವೆ ಬೇರೆ ಅಲ್ವಾ. ಸ್ಲೈಸ್ ಮಾಡಿದಂಥ ಟೊಮ್ಯಾಟೋ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಕ್ಯಾಪ್ಸಿಕಮ್. ನೀವು ಈ ಪದಾರ್ಥಗಳು ಮಾತ್ರ ಯೂಸ್ ಮಾಡಬೇಕು ಅಂತ ಅಲ್ಲ, ನಿಮ್ಗೆ ಇಷ್ಟ ಬಂದಿದ್ದ ಪದಾರ್ಥಗಳನ್ನ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಆಲಿವ್ ಆಯಿಲ್. ಈ ಆಲಿವ್ ಆಯಿಲ್ ಹಾಕಿದ ತಕ್ಷಣ ಸ್ಯಾಲೆಡ್ನ ರುಚಿನೇ ಬೇರೆ ಆಗೋಗುತ್ತೆ ಕಣ್ರಿ. ನನಗಂತೂ ತುಂಬ ಇಷ್ಟನಪ್ಪ. ಆ್ಯಂಡ್ ಒಳ್ಳೆಯದು ಕೂಡ, ಇದರಲ್ಲಿ ಗುಡ್ ಫ್ಯಾಟ್ ಸಿಕ್ಕಾಪಟ್ಟೆ ಇರುತ್ತೆ. ಅಫ್ಕೋರ್ಸ್ ಉಪ್ಪನ್ನ ಮರೆಯೋಕ್ಕಾಗತ್ತಾ. ಚೆನ್ನಾಗೆ ಉಪ್ಪು ಹಾಕಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು. ಆಹಾಹಾ, ಹೆಂಗಿದೆ ನೋಡು, ಸಕ್ಕತ್ತಾಗಿದೆ ಅಲ್ವಾ. ಈಗ ಇದನ್ನೆಲ್ಲ ಟಾಸ್ ಮಾಡ್ಕೊಳ್ಳೋಣ. ಟಾಸ್ ಅಂದರೆ ಏನು ಹೇಳ, ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟ್. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ನೋಡಿದ್ಯಾ. ನೀನು ಬರೀ ಸ್ಯಾಲೆಡ್ ಮಾಡೋಕ್ಕೆ ಹೋಗಿ ಎಂಥ ಒಂದು ಹೆಲ್ತಿ ಸ್ಯಾಲೆಡ್ ಮಾಡಿದ್ಯೋ. ಸೂಪರ್ ಕಣಲೋ ನೀನು. ನಿಮ್ಮ ಅಪ್ಪ ಅಮ್ಮ ಮೋಸ್ಟ್ಲಿ ಫೇಂಟ್ ಆಗೋಗ್ಬೋದು, ನಾವಿಬ್ಬರು ಇಷ್ಟು ಹೆಲ್ದಿ ಫುಡ್ ತಿಂತಾ ಇದ್ದೀವಿ ಅಂತ. ಇರಲಿ, ಮನೆಯವ್ರಿಗೆಲ್ಲ ಇವತ್ತು ಇದನ್ನೇ ತಿನ್ನಿಸಿ ಅವರನ್ನು ಹೆಲ್ದಿ ಮಾಡಿಬಿಡೋಣ, ಓಕೆನಾ? ಹಾಂ. ಸೂಪರ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಂಗೆ ಉದುರಿಸ್ಕೊಳ್ಳೋಣ. ಹಾಂ, ಗಾರ್ನಿಷಿಂಗೆ. ಹಾಂ, ಚೆನ್ನಾಗಿ ಕಾಣಬೇಕು ತಾನೆ. ಹಾಂ, ಈಗ ನೋಡಿ ಸಮ್ಮರ್ಗಂತೂ ಈ ಸ್ಯಾಲೆಡ್ ಸೂಪರ್. ನಮ್ಮ ಶಾರ್ದು ಸಮ್ಮರ್ ಸ್ಯಾಲೆಡ್ ಹೇಗಿದೆ, ಟೇಸ್ಟ್ ಮಾಡೋಣ? ನಾನಂತೂ ವೇಟ್ ಮಾಡ್ತಾ ಇದ್ದೀನಪ್ಪ. ಇರು. ಚೆನ್ನಾಗಿದ್ಯಾ? ಇದು ಇರು, ನಾನು ತಿಂದು ನೋಡ್ತೀನಿ. ನನ್ನ ಫೇವ್ರೆಟ್ ಟೊಮ್ಯಾಟೋಸ್ ಎಲ್ಲೋ ಬರ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸುಕೃತ್ ಇಂಗ್ರೀಡಿಯಂಟ್ಸ್ ಹೇಳಿರೋದು ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ನಿನ್ಗೆ ಇಷ್ಟೊಂದೆಲ್ಲ ಹೆಲ್ದಿ ಫುಡ್ಡು ಎಲ್ಲಿಂದ ಬಂತು ಗೊತ್ತಾಯ್ತು ಮುಖ? ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಮಾಡ್ತಿರೋದಾನೆ ನಮ್ಮ ಸುಕೃತ್ ಸಮ್ಮರ್ ಸ್ಯಾಲೆಡ್.